ಮನುಷ್ಯನ ಜೀವನ ಹರಿಯುವ ನೀರಿದ್ದಂತೆ. ಆ ನೀರಿನಲ್ಲಿ ಕಸ, ಕಡ್ಡಿ, ಕಲ್ಲು, ಮುಳ್ಳು ಎಲ್ಲವೂ ಬಂದು ಸೇರುತ್ತೆ. ಆದರೆ ಆ ನೀರು ಆ ಕಲ್ಲು, ಮಣ್ಣು, ಕಸ, ಕಡ್ಡಿಯನ್ನ ಸಮುದ್ರದವರೆಗೂ ಎಲ್ಲ. ಕಾರಣ, ಕಸ, ಕಡ್ಡಿ ಎಲ್ಲಿ ಬಂದು ಸೇರುತ್ತೋ ಅಲ್ಲೇ ಕೊನೆಗೆ ತಲುಪುತ್ತೆ. ಆದರೆ ನೀರು ಹರಿತಕ್ಕಂಥದ್ದು ತನ್ನ ಗುರಿ ಮಾತ್ರ ಬದಲಾಯಿಸಲ್ಲ, ತನ್ನ ಪಥದ ಅನೇಕ ಕವಲುಗಳಲ್ಲಿ ಹೋದರೂ ಕೂಡ ಕೊನೆಗೆ ನದಿ ಸಮುದ್ರವನ್ನೇ ಸೇರುತ್ತೆ. ಅಲ್ಲಿಗೆ ನದಿಯ ಜೀವನ ಸಮಾಪ್ತಿಯಾದಂತೆ, ಹಾಗೆ ಮನುಷ್ಯನ ಜೀವನ ಕೂಡ ಹರಿಯುವ ನೀರಿದ್ದಂತೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಸುಖಗಳು ಬಂದೇ ಬರ್ತವೆ. ದುಃಖ ದುಮ್ಮಾನಗಳು ಯಾರಿಗಿಲ್ಲ? ಪ್ರತಿಯೊಬ್ಬರ ಜೀವನದಲ್ಲೂ ಇವೆ. ಆ ದುಃಖ ದುಮ್ಮಾನಗಳನ್ನು, ಕಷ್ಟ ಸುಖಗಳನ್ನು ದೊಡ್ಡ ಸಮಸ್ಯೆಗಳೆಂದು ಭಾವಿಸಿದರೆ ಮನುಷ್ಯ ಏನನ್ನೂ ಸಾಧಿಸಲಾರ. ಮನುಷ್ಯ ಯಾವುದಕ್ಕೂ ಅಂಜಬಾರದು, ಅಳುಕಬಾರದು. ಕಷ್ಟ ನಷ್ಟಗಳು ಏನೇ ಆದರೂ ಮುನ್ನುಗ್ಗುತ್ತಿರಬೇಕು. ಆಗಲೇ ಬಾಳಿಗೊಂದು ಬೆಲೆ, ಜೀವನಕ್ಕೊಂದು ಮೌಲ್ಯ ದೊರಕಿದಂತಾಗುತ್ತೆ. ಕೆಲವರ ಜೀವನದಲ್ಲಿ ಪ್ರತಿ ಸಲವೂ ಬೇರೊಬ್ಬರ ಮೇಲೆ ದೂರು ಹೇಳುವುದೇ ನಡೆದಿರುತ್ತೆ. ಯಾವತ್ತಿಗೂ ಬೇರೊಬ್ಬರ ಮೇಲೆ ದೂರು ಹೇಳಬಾರದು. ದೂರು ಹೇಳಿದರೆ ನಮ್ಮ ಬೆಲೆಯನ್ನು ನಾವೇ ಕಳೆದುಕೊಂಡಂತೆ. ನಾ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವತ್ತಿಗೂ ದೂರು ಹೇಳಬೇಡಿ. ನಿಮ್ಮಲ್ಲಿ ಶ್ರಮದ ದುಡಿಮೆ ಇರಲಿ. ಬಹಳಷ್ಟು ಜನ ತಮಗೆ ಎದುರಾದ ಸಮಸ್ಯೆಗಳನ್ನು ದೂರುವುದರಲ್ಲಿಯೇ ಇಡೀ ಜೀವನವನ್ನು ಕಳೀತಾರೆ. ಜೀವನದಲ್ಲಿ ಸಮಸ್ಯೆಗಳನ್ನು ದೂರುವುದಕ್ಕೆ ವಿನಿಯೋಗಿಸುವ ಶೇಕಡ 10% ಶಕ್ತಿ ಮತ್ತು ಸಮಯವನ್ನು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ವಿನಿಯೋಗಿಸಿದರೆ ಅದ್ಭುತ ಫಲಿತಾಂಶ ನಮ್ಮದಾಗುವುದರಲ್ಲಿ ಸಂಶಯನೇ ಇಲ್ಲ. ಎಂಥ ವಿಷಮ ಪರಿಸ್ಥಿತಿಯಲ್ಲೂ ಬಂದೊದಗಿದ ಕಷ್ಟ ನಷ್ಟಗಳನ್ನು ಹೇಳಿಕೊಂಡು ಗೋಳಿಡದ ಅನೇಕ ವ್ಯಕ್ತಿಗಳು ಸಮಾಜದಲ್ಲಿರುವುದನ್ನು ನಾನು ನೋಡಿದ್ದೇನೆ. ನಾನು ವ್ಯಾಸಂಗ ಮಾಡುತ್ತಿರುವಾಗ ಇದ್ದ ಬಾಡಿಗೆ ಮನೆಯ ಮಾಲೀಕರು, ಅವರು ತಮ್ಮ ಯೌವನದಲ್ಲಿ ಕಟ್ಟಡವೊಂದರ ಸೆಲ್ಲರ್ಗೆ ಕೆಲವು ಪೆಟ್ಟಿಗೆಗಳನ್ನು ಹೊತ್ತೊಯ್ತಿರುವಾಗ ಹಿಂದಿನಿಂದ ಬಂದ ಲಾರಿಯೊಂದು ಡಿಕ್ಕಿ ಹೊಡೆಯಿತು. ಆ ಮನೆಯ ಮಾಲೀಕ ಕೂಡಲೇ ಹಿಮ್ಮುಖವಾಗಿ ಸೆಲ್ಲರ್ನಲ್ಲಿ ಬಂದು ಬಿದ್ದರು. ಒಮ್ಮೆ ನಾನು ಅವರನ್ನು ಮಾತಾಡಿಸಿ, ಆ ಸಮಯದಲ್ಲಿ ನೀವೆಷ್ಟೆತ್ತರದಿಂದ ಎಷ್ಟು ದೂರ ಹೋಗಿ ಬಿದ್ದಿರಿ ಎಂದು ಪ್ರಶ್ನಿಸಿದೆ. ಅದಕ್ಕೆ ಅವರು, ಬೇಕಾದಷ್ಟು ದೂರ ಎಂದಷ್ಟೇ ಹೇಳಿದರು. ಆದರೆ ಅವರು ಬಿದ್ದ ರಭಸಕ್ಕೆ ಎರಡೂ ಕೈಕಾಲುಗಳು ಊನಗೊಂಡಿತು. ಇಡೀ ಜೀವನ ಕೈಕಾಲುಗಳಿಲ್ಲದೆ ಬದುಕುವ ಸ್ಥಿತಿ ಬಂದೊದಗಿತ್ತು ಆ ಮಾಲೀಕರಿಗೆ. ಆ ಮಾಲೀಕನ ಹೆಸರು ರಮೇಶ್ ಅಂತ. ಆತನಿಗೆ ಅಪಘಾತವಾಗುವ ಮೊದಲು ಆತನಿಗೆ ಮದುವೆ ನಿಶ್ಚಿತಾರ್ಥ ನಡೆದಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಆತನಿಗೆ ತನ್ನ ಕೈ ಹಿಡಿಯುವ ಹುಡುಗಿಯರೊಂದಿಗೆ ಜೀವನ ಪೂರ್ತಿ ಭಾರವಾಗಿ ಬದುಕುವುದು ಇಷ್ಟವಿರಲಿಲ್ಲ. ರಮೇಶ ಆಕೆಯನ್ನು ಕರೆದು, ಮದುವೆಯ ವಿಚಾರದಲ್ಲಿ ನೀನೇನು ನನ್ನ ಜೊತೆ ಯಾವುದೇ ಒಪ್ಪಂದ ಮಾಡಿಕೊಂಡಿಲ್ಲ, ಈಗ ನಿನ್ನ ನಿರ್ಧಾರವನ್ನು ಬದಲಿಸುವುದಾದರೆ ಅದಕ್ಕೆ ನನ್ನ ಅಭ್ಯಂತರವೇನಿಲ್ಲ ಎಂದಷ್ಟೇ ಹೇಳ್ದ. ಆಕೆ ಅದರಂತೆ ಮಾಡಿದಳು. ಮತ್ತೆ ನಾನು ಆ ರಮೇಶನನ್ನು ನೋಡಿದ್ದು ಬಹಳ ವರ್ಷಗಳ ನಂತರ. ಜೀವನದ ಬಗ್ಗೆ ಆತನ ನಿಲುವು ನಿಜಕ್ಕೂ ಆಶ್ಚರ್ಯ ತಂದಿತ್ತು. ನನ್ನ ಜೀವನದಲ್ಲಿ ನಡೆದ ದುರಂತದ ಬಗ್ಗೆ ಆತನ ಜೀವನದಲ್ಲಿ ನಡೆದ ದುರಂತದ ಬಗ್ಗೆ ಆತನಿಗೆ ಯಾವುದೇ ವಿಷಾದವಾಗಲಿ ಬೇಸರವಾಗಲಿ ಇರಲಿಲ್ಲ. ಅಲ್ಲದೆ ತನ್ನ ಗೋಳನ್ನು ಯಾರ ಬಳಿಯೂ ಹಂಚಿಕೊಳ್ತಿರಲಿಲ್ಲ. ಆತ ಸಾಕಷ್ಟು ಶ್ರಮ ವಹಿಸಿ ಒಬ್ಬ ಅಧಿಕೃತ ಮದುವೆ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಆತನಿಗೆ ಮದುವೆಯೂ ಆಗಿತ್ತು. ಮಗುವೊಂದನ್ನು ದತ್ತು ತೆಗೆದುಕೊಂಡಿದ್ದ. ಸ್ವಂತ ಮಗುವನ್ನು ಪಡೆಯಲಾರದ ವೈದ್ಯಕೀಯ ಸಮಸ್ಯೆಯನ್ನು ಸಾಮಾನ್ಯವಾಗಿ ವಿಷಯವಾಗಿ ಸ್ವೀಕರಿಸಿದ್ದ. ಅದೊಂದು ಸಾಮಾನ್ಯ ವಿಷಯವಾಗಿತ್ತು ರಮೇಶನಿಗೆ. ಇಂಥ ರಮೇಶರು ಸಾಕಷ್ಟು ಜನ ನಮ್ಮ ಸಮಾಜದಲ್ಲಿದ್ದಾರೆ. ಅವರೆಲ್ಲ ನಮಗೆ ಆದರ್ಶವಾಗಿರಬೇಕು. ಯಾವುದೋ ಒಂದು ನೋವು ನಲಿವು ಬಂತು ಅಂತ ಜೀವನನೇ ಇಷ್ಟು ಅಂತ ಜಿಗುಪ್ಸೆ ಪಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡವರು ಸಾಕಷ್ಟು ಇದ್ದಾರೆ. ಹಾಗೆ ಮಾಡಿಕೊಳ್ಳೋರು ಇನ್ನೂ ಇದ್ದಾರೆ. ಅದೆಲ್ಲ ಹೇಡಿಗಳ ಲಕ್ಷಣ. ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಬೇಕು, ಆಗಲೇ ಜೀವನಕ್ಕೊಂದು ಅರ್ಥ. ಹಾಗೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ಹೇಳಬೇಕು.
ಜಾಕಿ ರಾಬಿನ್ಸನ್ ಹೆಸರು ಕೇಳಿರಬಹುದು ನೀವು. ಬಹುಶಃ ಮೇಜರ್ ಲೀಗ್ ಬೇಸ್ಬಾಲ್ ಆಟದಲ್ಲಿ ಪ್ರಚಂಡ ಯಶಸ್ಸು ಗಳಿಸಿದ್ದ ಆಫ್ರಿಕಾ ಮೂಲದ ಪ್ರಥಮ ಅಮೆರಿಕನ್ ಆತ. ಆಗಿನ ಕಾಲದಲ್ಲಿ ಜನಾಂಗೀಯ ನಿಂದನೆಯಿಂದ ಜರ್ಜರಿತನಾದ ಕ್ರೀಡಾಪಟು. ಇಂದಿನ ಯುವಕರಿಗೆ ಆತನಿಗಾದ ಅವಮಾನದ ಪರಿಕಲ್ಪನೆಯೂ ಇರಲಾರದು. ಆತ ಶ್ವೇತವರ್ಣೀಯರಿಗಿಂತ ಮಿಗಿಲಾಗಿ ಆಡಬೇಕಾದ ಅನಿವಾರ್ಯತೆಯನ್ನು ಚೆನ್ನಾಗಿ ಮನಗಂಡಿದ್ದ. ಅದಕ್ಕಾಗಿ ಸಾಕಷ್ಟು ಪರಿಶ್ರಮಪಟ್ಟು ಯಶಸ್ಸು ಗಳಿಸಿದ್ದ. ಆ ಯಶಸ್ಸಿನ ಹಾದಿಯಲ್ಲಿ ಸಾಗುವಾಗ ತನ್ನ ಮೇಲಾಗುತ್ತಿದ್ದ ದೌರ್ಜನ್ಯದ ಬಗ್ಗೆ ಎಂದಿಗೂ ಯಾರ ಬಳಿಯೂ ಮಾತನಾಡ್ತಿರಲಿಲ್ಲ. ಆತ ಆಫ್ರಿಕಾ ಮೂಲದವನೆಂಬ ಸ್ಟೇಡಿಯಂನಲ್ಲಿ ಪ್ರೇಕ್ಷಕರು ಉಗಿದರೂ ಕೀಳಾಗಿ ನಿಂದಿಸಿದರೂ ವಿಚಲಿತನಾಗ್ತಿರಲಿಲ್ಲ ಮತ್ತು ಯಾರನ್ನೂ ದೂಷಿಸ್ತಿರಲಿಲ್ಲ. ಆತನ ಗಮನವೆಲ್ಲ ಆಟದ ಮೇಲೆಯೇ ಕೇಂದ್ರೀಕೃತವಾಗಿರುತ್ತಿತ್ತು. ಹಾಗಾಗಿ ಆತ ಒಬ್ಬ ಮಹಾನ್ ಬೇಸ್ಬಾಲ್ ಆಟಗಾರನಾಗಿ ಹೊರಹೊಮ್ಮಿದ್ದ. ಆತನ ಛಾಯಾಚಿತ್ರವನ್ನು ನನ್ನ ಬಳಿ ಇಟ್ಕೊಂಡಿದ್ದೇನೆ. ಅದನ್ನು ಯಾರಿಗಾದರೂ ತೋರಿಸಿದರು ಯಾರೂ ಅದನ್ನು ಗುರುತಿಸಲ್ಲ. ಯಾರಿಗೂ ಆತನ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವೂ ಇಲ್ಲ. ಹಲವು ವಿದ್ಯಾರ್ಥಿಗಳಿಗೆ ಆತನ ಭಾವಚಿತ್ರವನ್ನು ನೋಡುವ ಕನಿಷ್ಠ ಸೌಜನ್ಯವೂ ಕೂಡ ಇಲ್ಲ. ಸದಾ ವರ್ಣರಂಜಿತ ಟೆಲಿವಿಷನ್ ಸೆಟ್ ಮುಂದೆ ಕೂರುವ ಇಂದಿನ ಯುವ ಜನಾಂಗ ಇತ್ತೀಚಿನ ದಿನಗಳಲ್ಲಿ ಇಂಥ ಕಪ್ಪು ಬಿಳುಪು ಭಾವಚಿತ್ರಗಳನ್ನು ನೋಡುವ ಗೋಜಿಗೆ ಹೋಗ್ತಾರ? ಖಂಡಿತ ಹೋಗುವುದಿಲ್ಲ. ಇದಕ್ಕೂ ನಿಜಕ್ಕೂ ಈ ವಿಷಯ ವಿಷಾದನೀಯ ಸಂಗತಿ. ಜಾಕಿ ರಾಬಿನ್ಸನ್ಗಿಂತ, ಪಕ್ಕದ ಮನೆ ರಮೇಶನಿಗಿಂತ ಆದರ್ಶ ವ್ಯಕ್ತಿಗಳು ನಮಗೆ ಬೇಕೇ? ಇದರ ಒಟ್ಟಾರೆ ಸಾರಾಂಶ ಇಷ್ಟೇ. ನೀವು ಸದಾ ಸಮಸ್ಯೆಗಳನ್ನೇ ಬಣ್ಣಿಸುತ್ತಿದ್ದರೆ ಜೀವನದಲ್ಲಿ ಏನನ್ನೂ ಸಾಧಿಸಲಾರ್ರಿ. ಅದು ಎಂದಿಗೂ ಕಾರ್ಯನಿರ್ವಹಿಸುವ ವೈಖರಿಯಾಗಿರಲಾರದು. ನಮಗೆಲ್ಲರಿಗೂ ಇರುವುದು ಅತ್ಯಂತ ಕಡಿಮೆ ಅವಧಿ ಮತ್ತು ಪರಿಮಿತ ಶಕ್ತಿ. ಸಮಸ್ಯೆಯನ್ನು ದೂಷಿಸಲು ಬಳಸುವ ಯಾವ ಸಮಯವೂ ಗುರಿಯನ್ನು ಮುಟ್ಟಲು ನಮಗೆ ಸಹಾಯ ಮಾಡುವುದಿಲ್ಲ. ಅದು ನಮ್ಮನ್ನೆಂದಿಗೂ ಆನಂದದಿಂದಿರಲು ಬಿಡಲ್ಲ. ಸಮಸ್ಯೆಯನ್ನು ಎದುರಿಸಲು ಹೋದವನಿಗೆ ಸಮಸ್ಯೆ ಒಂದು ಸಾಸಿವೆಯಷ್ಟು ಕಾಣುತ್ತೆ. ಎದುರಿಸಲಾರದೆ ಅದಕ್ಕೆ ಭಯ ಪಡುವವನಿಗೆ ಸಮಸ್ಯೆ ಸಾಗರದಷ್ಟು ಕಾಣುತ್ತೆ. ನೀವು ಯಾವ ಗ್ರೂಪಿಗೆ ಸೇರ್ತೀರ ಯೋಚನೆ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.